ಏನಾಗಿದೆ ನಮ್ಮ ದೇಶಕ್ಕೆ ನಮ್ಮ ದೇಶದ ರಾಜಕಾರಣಿಗಳಿಗೆ ಏನಾಗಿದೆ ನಮ್ಮ ದೇಶದ ಪ್ರಜೆಗಳಿಗೆ ಏನಾಗಿದೆ ಸ್ವಾರ್ಥಕ್ಕೋಸ್ಕರವಾಗಿ ಸ್ವಹಿತಕ್ಕೋಸ್ಕರವಾಗಿ ಧರ್ಮವನ್ನು ಬಳಸಿಕೊಳ್ಳದಾಯಿತು ಈಗ ರಾಷ್ಟ್ರಧ್ವಜವನ್ನು ನಮ್ಮ ರಾಷ್ಟ್ರಧ್ವಜಕ್ಕೆ ತನ್ನದೇ ಆದಂತ ಪಾವಿತ್ರತೆ ಇದೆ ಕೇಸರಿ ಬಿಳಿ ಹಸಿರು ಮೂರು ಬಣ್ಣದ ನಡುವೆ ಅಶೋಕ ಚಕ್ರ ಇದೆ ನಮ್ಮ ರಾಷ್ಟ್ರಧ್ವಜಕ್ಕೆ ತನ್ನದೇ ಆದಂತ ನೀತಿ ಸಂಹಿತೆ ಇದೆ ಇಷ್ಟೇ ಉದ್ದ ಇರಬೇಕು ಇಷ್ಟೇ ಅಗಲ ಇರಬೇಕು ಇಷ್ಟೇ ವೇಗವಾಗಿ ಮೇಲಕ್ಕೆ ಏರಿಸಬೇಕು ಇಷ್ಟೇ ವೇಗವಾಗಿ ಇಳಿಸಬೇಕು ಅದೇ ರೀತಿ ಮಡಚಬೇಕು ದಾರ ಸುತ್ತಬೇಕು ಇದನ್ನೆಲ್ಲ ನೀತಿ ಸಂಹಿತೆ ಮಾಡಿದ್ದಾರೆ ನಮ್ಮ ಸಂವಿಧಾನದಲ್ಲಿ ನೀತಿ ಸಂಹಿತೆ ಇದೆ ಇದನ್ನೆಲ್ಲ ಗಾಳಿಗೆ ತೂರಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ಕೊಳ್ಳೋದಿಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕರೆ ಕೊಡ್ತಾರೆ ಮನೆ ಮನೆಯಲ್ಲಿ ರಾಷ್ಟ್ರಧ್ವಜ ಹಾರಿಸಬೇಕಂತೆ ನಮ್ಮ ದೇಶದ ಜನರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ರಾಷ್ಟ್ರಧ್ವಜದ ಪಾವಿತ್ರ್ಯದ ಬಗ್ಗೆ ಗೊತ್ತಿಲ್ಲ ಪ್ರಧಾನಮಂತ್ರಿಗಳು ಹೇಳ್ಬಿಟ್ರು ಇನ್ನೊಬ್ರು ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಇಷ್ಟ ಬಂದಂಗೆ ಆಸ್ಲಿಕ್ಕಾಗತ್ತಾ ನಾವು ನೋಡ್ತಾ ಇದ್ದೀವಿ ಪೋಸ್ಟ್ ಆಫೀಸಲ್ಲಿ ಮಾರಾಟ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಹಾದಿ ಬೀದಿಯಲ್ಲಿ ಮಾರಾಟ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಎಂತೆಂಥ ಬಟ್ಟೆಗಳ್ರಿ ರಾಷ್ಟ್ರಧ್ವಜವನ್ನು ತಯಾರು ಮಾಡಲು ಖಾದಿ ಬಟ್ಟೆಯನ್ನು ಬಳಸಬೇಕು ಅಂತ ಹೇಳ್ತಾರೆ ನಮ್ಮ ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿ ರಾಷ್ಟ್ರಧ್ವಜ ತಯಾರಿಕೆಯ ಒಂದು ಘಟಕಗಳೇ ಇದ್ದಾವೆ ಅಲ್ಲಿ ಹೋದಾಗ ತನ್ನಿಂತಾನೇ ಸ್ವಾಭಿಮಾನ ನಮಗೆ ಎಚ್ಚರಿಸುತ್ತೆ ಇದು ನಿನ್ನ ಭಾರತ ಅಂತ ಎಚ್ಚರಿಸುತ್ತೆ ನಮ್ಮ ರಾಷ್ಟ್ರಧ್ವಜ ಅಂತಂದ್ರೆ ಅದು ಸ್ವಾಭಿಮಾನದ ಸಂಕೇತ ನಮ್ಮ ದೇಶದ ಅದು ಜೀವ ಜೀವನಾಡಿ ಭಾರತೀಯರ ಶಕ್ತಿ ಅದು ಅದನ್ನ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಇವತ್ತು ನೀವು ಭಾವನಾತ್ಮಕವಾಗಿ ಜನರ ಮೇಲೆ ಬಿತ್ತಿ ರಾಷ್ಟ್ರಧ್ವಜಕ್ಕೂ ಅಪಮಾನ ಮಾಡ್ಲಿಕ್ಕೆ ಹೊರಟಿದ್ದೀರಿ ಚೈನಾ ಸಿಲ್ಕ್ ಬಟ್ಟೆಗಳಲ್ಲಿ ತಯಾರಾಗ್ತಾ ಇದೆ ಪಾಲಿಸ್ಟರ್ ಬಟ್ಟೆಗಳಲ್ಲೇ ತಯಾರಾಗ್ತಾ ಇದೆ ಇದಕ್ಕೋಸ್ಕರ ಸ್ವಾತಂತ್ರ್ಯ ಸಿಗ್ಬೇಕಾಗಿತ್ತ ನಮಗೆ ಇದಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯ ಗಳಿಸಬೇಕಾಗಿತ್ತ ನಾವು 50ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡಿದೀವಿ ನಾವು ಆ ಸಮಯದಲ್ಲಿ ಇದ್ದೀವಿ ಯಾರು ಈ ರೀತಿಯಾಗಿ ನಡ್ಕೊಂಡಿರಲಿಲ್ಲ ಯಾವ ದೇಶದ ಪ್ರಧಾನಮಂತ್ರಿಗಳು ತರ ಪ್ರಧಾನಮಂತ್ರಿಗಳು ಈ ರೀತಿಯಾಗಿ ನಡ್ಕೊಂತಿರಲಿಲ್ಲ ಯಾವ ಸರ್ಕಾರಗಳು ಈ ರೀತಿ ನಡ್ಕೊಂತಿರಲಿಲ್ಲ ನಡ್ಕೊಂಡಿಲ್ಲ ಏನಾಗ್ತಾ ಇದೆ ನಮ್ಮ ದೇಶವನ್ನು ಯಾವ ಹಂತಕ್ಕೆ ತಗೊಂಡೋಗ್ತಾ ಇದ್ದಾರೆ ಇವರು ನಗೆ ಪಾಟಲಿ ಹಂತಕ್ಕೆ ತಗೊಂಡೋಗ್ತಾ ಇದ್ದಾರಲ್ಲ ಮನೆ ಮನೆಯ ಮೇಲೆ ರಾಷ್ಟ್ರಧ್ವಜ ಹಾರಿಸ್ಬೇಕು ಎಷ್ಟು ಗಂಟೆಗೆ ಹಾರಿಸ್ಬೇಕು ಎಷ್ಟು ಗಂಟೆಗೆ ಇಳಿಸ್ಬೇಕು ಅದೇ ರಾಜಕೀಯ ಪಕ್ಷದ ಬಾವುಟನ ಅದು ಒಂದು ವೇಳೆ ಆರಿಸ್ಬೇಕಾದ್ರೆ ಉಲ್ಟಾ ಆರಿಸಿದ್ರು ಒಂದ್ ವೇಳೆ ಕೆಳಗಡೆ ಬಿತ್ತು ಕಾಲಲ್ಲಿ ತುಳಿದ್ರು ಬಾವುಟ ಹರಿದೋಯ್ತು ನಾವು ನೋಡ್ತಾ ಇದೀವಿ ರಾಷ್ಟ್ರ ಕೇಸರಿ ಬಿಳಿ ಹಸಿರು ಬಣ್ಣಗಳಲ್ಲಿ ಒಂದೇ ಸಮರ ಇಲ್ಲದೆ ಇರೋಂತ ಬಾವುಟಗಳನ್ನು ನಾವು ನೋಡ್ತಾ ಇದ್ದೀವಿ ಅಶೋಕ ಚಕ್ರ ಎಡಗಡೆ ಬಲಗಡೆಗೆ ಹೋಗ್ತಾ ಇದೆ ಮಧ್ಯದಲ್ಲಿ ಇಲ್ದಿರೋದ್ ನಾವು ನೋಡ್ತಾ ಇದೀವಿ ಇವೆಲ್ಲ ನಮ್ಮ ಕಣ್ಣು ಮುಂದೆ ಇರೋಂಥದ್ದು ಇನ್ನು 9 ದಿವಸ ಸ್ವಾತಂತ್ರ್ಯೋತ್ಸವಕ್ಕೆ ಇನ್ನು 9 ದಿವಸ ಇದೆ ಈಗಲೇ ಇಷ್ಟೊಂದು ಸುಮಾರು 140 ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಸುಮಾರು 70 ಕೋಟಿ ಮನೆಗಳ ಮೇಲೆ ಆರಿಸುವಂತ ಧ್ವಜಗಳು ಯಾವ ರೀತಿಯಾಗಿ ಒಂದೇ ಸಮನಾಗಿರುತ್ತ ಒಂದ್ ವೇಳೆ ರಾಷ್ಟ್ರ ಧ್ವಜಗಳಿಗೆ ಅಪಮಾನ ಆದ್ರೆ ಯಾರು ಹೊಣೆ ಅದಕ್ಕೆ ರಾಷ್ಟ್ರ ಗೀತೆ ರಾಷ್ಟ್ರ ಧ್ವಜ ಇವಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯ ಇದೆ ಸಂವಿಧಾನದಲ್ಲಿ ಅದಕ್ಕೆ ಆದಂತ ನೀತಿ ಸಂಹಿತೆ ರೂಪಿಸಿದ್ದಾರೆ ಇದೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ರಾಜಕಾರಣಿಗಳಿಗೆ ಮಹಾತ್ಮ ಗಾಂಧಿಯವರು ಈ ರಾಷ್ಟ್ರಧ್ವಜವನ್ನು ಕೆಂಪು ಕೋಟೆಯ ಮೇಲೆ ಆರಿಸೋದಕ್ಕೆ ಬ್ರಿಟಿಷರ ಏನು ಅವರ ಬಾವುಟವನ್ನು ಇಳಿಸಿ ನಮ್ಮ ರಾಷ್ಟ್ರಧ್ವಜವನ್ನು ಆರಿಸಬೇಕು ಅಂತೇಳಿ ಎಷ್ಟೆಲ್ಲ ಕಷ್ಟಪಟ್ರು ಮಹಾತ್ಮ ಗಾಂಧಿಯವರು ಸುಭಾಷ್ ಚಂದ್ರ ಬೋಸ್ ಅವರು ಭಗತ್ ಸಿಂಗ್ ಅವರು ಸಂಗೊಳ್ಳಿ ರಾಯಣ್ಣ ಕಿತ್ತೂರ್ ರಾಣಿ ಚೆನ್ನಮ್ಮ ಲಾಲಾ ಲಜಪತ್ ರಾಯ್ ಎಷ್ಟು ಜನ ಬಾಲಗಂಗಾಧರ ತಿಲಕ್ ಇಂತಹ ಲಕ್ಷಾಂತರ ಜನದ ಬಲಿದಾನ ಅವರ ಶ್ರಮದಿಂದಾಗಿ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ನಿಮ್ಮಗಳಿಂದ ಅಲ್ಲ ನೀವು ಹೋಗ್ತಾ ಇರೋ ರೀತಿ ಏನಿದೆ ಅನೀತಿ ಅನ್ಯಾಯ ಮೋಸ ಸುಳ್ಳುಗಳು ಭಾವನೆಗಳನ್ನು ಬಿತ್ತಿ ಭಾರತೀಯರ ಏನೋ ಅವರ ಮನಸ್ಸಿನ ಮೇಲೆ ಭಾವನೆಗಳ ಬಿತ್ತಿ ಆಡಳಿತ ನಡೆಸೋದು ಆಡಳಿತ ಅಲ್ಲ ಭಾರತೀಯ ಪ್ರಜೆಯಾಗಿ ಜೀವಂತ ಶವಗಳಾಗಿ ಬದುಕೋದಲ್ಲ ಕೊನೆಯ ಪಕ್ಷ ಇಂಥ ತಪ್ಪುಗಳಾದಾಗ ಯಾರಾದರೂ ಮಾತಾಡಿ ಅದನ್ನ ಪ್ರಶ್ನೆ ಮಾಡೋದಾದ್ರೆ ಕಲ್ತ್ಕೊಳ್ಬೇಕು ಇಲ್ಲದೆ ಹೋದ್ರೆ ಭಾರತೀಯರಾಗಿ ನಾವು ಇದ್ದು ಸತ್ತಂತೆ ಆಗುತ್ತೆ ಧ್ವನಿ ಎತ್ತ್ರಿ ಇದಕ್ಕಾದ್ರೂ ಧ್ವನಿ ಎತ್ತ್ರಿ
ಇದನ್ನ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡುವುದು ಬೇಡ. ನಮ್ಮ ಭಾರತೀಯರಿಗೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ. ನಮ್ಮ ರಾಜಕೀಯ ನಾಯಕರುಗಳಿಗೆ ನಾವೇನು ಆದೇಶ ಕೊಡ್ತೀವಿ ಅನ್ನೋದು ಗೊತ್ತಿಲ್ಲ. ಧರ್ಮವನ್ನ ಬಳಕೆ ಆಯಿತು, ಭಾರತೀಯರ ಭಾವನೆಗಳನ್ನ ಬಳಕೆ ಆಗ್ತಾ ಇದೆ, ಇವತ್ತು ರಾಷ್ಟ್ರ ಧ್ವಜವನ್ನು ಬಳಕೆ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಪ್ರತಿಯೊಬ್ಬ ಭಾರತೀಯನು ಸಹ ಇದರ ಬಗ್ಗೆ ಧ್ವನಿ ಎತ್ತಬೇಕು, ಈ ತಪ್ಪುಗಳನ್ನ ಖಂಡಿಸಬೇಕು. ನಿಮ್ಮ ರಾಜಕೀಯದ ಅಭಿಮಾನ, ನಿಮ್ಮ ರಾಜಕಾರಣಿಗಳ ಮೇಲಿರುವ ಅಭಿಮಾನಗಳನ್ನ ಈ ಪಕ್ಕಕ್ಕಿಡಿ. ರಾಷ್ಟ್ರ ಧ್ವಜಕ್ಕೆ ಅಪಮಾನ ಆಗೋದನ್ನ ಯಾರೂ ಸಹಿಸಿಕೊಳ್ಳಕ್ ಹೋಗಬೇಡಿ. ಯಾಕಂದ್ರೆ ರಾಷ್ಟ್ರ ಧ್ವಜಕ್ಕೆ ಅದು ತನ್ನದೇ ಆದ ಗೌರವ ಇದೆ. ವಿಶ್ವ ಮಟ್ಟದಲ್ಲಿ ಭಾರತೀಯ ರಾಷ್ಟ್ರ ಧ್ವಜಕ್ಕೆ ತನ್ನದೇ ಆದ ಗೌರವ ಇದೆ. ರಾಷ್ಟ್ರ ಧ್ವಜಕ್ಕೆ ಅಪಮಾನ ಆಗುವುದು ಒಂದೇ, ಪ್ರತಿಯೊಬ್ಬ ಭಾರತೀಯರಿಗೆ ಅಪಮಾನ ಆಗುವುದು ಒಂದೇ. ರಾಷ್ಟ್ರ ಧ್ವಜಕ್ಕೆ ಅಪಮಾನ ಆಗೋದಕ್ಕೆ ಯಾವ ಭಾರತೀಯರು ಬಿಡಬಾರದು. ದಯಮಾಡಿ ಇಂತಹ ಹುಚ್ಚು ನಾನು ನೋಡ್ತಾ ಇದ್ದೀನಿ. ನೆನ್ನೆ ಮೊನ್ನೆ ಎಲ್ಲ ನಾವು ನೋಡ್ತಾ ಇದ್ದೀವಿ, ಹಾದಿ ಬೀದಿಯಲ್ಲಿ ತಯಾರಾಗ್ತಾ ಇದೆ. ಹಾದಿ ಬೀದಿಯಲ್ಲಿ ಟೈಲರ್ಗಳು ತಯಾರು ಮಾಡ್ತಾ ಇದ್ದಾರೆ, ಇಷ್ಟ ಬಂದಿದ್ದ ಸೈಜ್ ಅಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಇಷ್ಟ ಬಂದಿದ್ದ ಟೈಮಲ್ಲಿ ಅಶೋಕ ಚಕ್ರ ಪ್ರಿಂಟ್ ಆಗ್ತಾ ಇದೆ. ಇದು ಅಭಿಮಾನವಾ? ಇದು ದೇಶಭಕ್ತಿಯ? ಇದು ಆಗಬಾರದು. ಸ್ನೇಹಿತರೆ, ಅಕ್ಷರ ಮೀಡಿಯಾದ ಕಳಕಳಿ ಒಂದೇನೆ, ನೀವು ರಾಜಕೀಯ ಲಾಭಕ್ಕೋ ಅಥವಾ ಇನ್ನೇನೋ ಭಾವನೆಗಳನ್ನ ಬಿತ್ತೋದಕ್ಕೋ ನಮ್ಮ ರಾಷ್ಟ್ರ ಧ್ವಜ, ರಾಷ್ಟ್ರ ಗೀತೆಗಳನ್ನ, ನಮ್ಮ ನಾಡ ಧ್ವಜ, ನಾಡ ಗೀತೆಯನ್ನ ಬಳಸ್ಕೊಳಕ್ ಹೋಗ್ಬೇಡಿ. ಒಬ್ಬ ಭಾರತೀಯ ಪ್ರಜೆಯಾಗಿ ನಿಮ್ಮ ಮುಂದೆ ಕೈ ಮುಗಿದು ನಾವು ಕೇಳ್ಕೊಳ್ತೇವೆ, ರಾಷ್ಟ್ರ ಧ್ವಜವನ್ನು ಬಳಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ರಾಜಕೀಯ ಲಾಭಕ್ಕೆ ಬೇರೆ ಬೇರೆ ದಾರಿಗಳಿದಾವೆ. ನನ್ನೆಲ್ಲ ಆತ್ಮೀಯ ಭಾರತೀಯರೇ, ದಯಮಾಡಿ ಈ ವಿಷಯದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ. ಧ್ವನಿ ಎತ್ತ್ರಿ, ಇದು ಬೇಡ. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಬೇರೆ ರೀತಿಯಲ್ಲಿ ಆಚರಣೆ ಮಾಡಿ. ಮಳೆಯಲ್ಲಿ ನೆಂದು ಭಾರತದ ಬಣ್ಣ ಕಳಚಿ ಹೋಗೋದು, ಕೆಳಗಡೆ ಬೀಳೋದು, ಕಾಲಲ್ಲಿ ತುಳಿಯೋದು, ಇದೆಲ್ಲ ನಮ್ಮ ಭಾರತ ದೇಶಕ್ಕೆ ಮಾಡುವಂತ ಅಪಮಾನ. ಬೇರೆಯವರು ಮಾಡೋದಲ್ಲ, ಬ್ರಿಟಿಷರು ಮಾಡ್ತಿದ್ರು, ಅಪಮಾನ ಮಾಡ್ತಿದ್ರು. ಇವತ್ತು ನಾವೇ ಮಾಡೋದು ಬೇಡ, ನಮಗೆ ನಾವೇ ಆತ್ಮ ವಂಚನೆ ಮಾಡ್ಕೊಳ್ಳೋದ ರೀತಿ ಆಗುತ್ತೆ. ಸ್ನೇಹಿತರೆ, ಇದು ಅಕ್ಷರ ಮೀಡಿಯಾ, ನಾನು ನಿಮ್ಮ ರಾಜು ಮೌರ್ಯ ದಾವಣಗೆರೆ. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.